ಸ್ನೇಹಿತರೆ, ನಾನು ಏನು ಇವತ್ತು ಹೇಳೋನಿದ್ದೀನೋ ಅದನ್ನು ಹೆಡ್ಫೋನ್ ಹಾಕ್ಕೊಂಡು ಫೀಲ್ ಮಾಡಿ ಬಹಳಷ್ಟು ಕಲಿತೀರಾ. ಇದರಿಂದ ಅಪಾರ್ಚುನಿಟಿ ಅಂದರೆ ಅವಕಾಶ, ಚಾನ್ಸ್ ಇದ್ದ ಹಾಗೆ. ನಮ್ಮ ಜೀವನದಲ್ಲಿ ನಾವು ಏನು ಬಯಸ್ತೀವೋ ಅದು ನಮಗೆ ಸಿಗುತ್ತೆ ಅಂದರೆ ಅದನ್ನು ಪೂರ್ತಿ ಮಾಡೋದಕ್ಕೆ ಚಾನ್ಸ್ ಈ ಜೀವನ ಕೊಡುತ್ತೆ. ಆದರೆ ನಮ್ಮ ಜೀವನದಲ್ಲಿ ಎಲ್ಲಿ ಅವಕಾಶ ಇವೆ ಅಂತ ನೋಡೋದಕ್ಕೆ ಕಣ್ಣುಗಳನ್ನು ತೆರೆದಿರಬೇಕಾಗುತ್ತೆ. ಅಂಥ ರಸ್ತೆಯಲ್ಲಿ ನಡೆಯೋದಕ್ಕೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಜೊತೆಗಿರಬೇಕಾಗುತ್ತೆ. ಸ್ನೇಹಿತರೆ, ಅಪಾರ್ಚುನಿಟಿಗಾಗಿ ವೇಟ್ ಮಾಡೋ ವ್ಯಕ್ತಿ ವೇಟ್ ಮಾಡ್ತಾನೆ ಆಗಿರ್ತಾನೆ. ಅಪಾರ್ಚುನಿಟಿ ಸಿಗದಿದ್ರೆ ಅಪಾರ್ಚುನಿಟಿ ಹುಡುಕ್ಬೇಕಾಗುತ್ತೆ ನಮ್ಮ ಜ್ಞಾನದಿಂದ, ಕ್ರಿಯೇಟಿವಿಟಿಯಿಂದ, ಕಾನ್ಫಿಡೆನ್ಸ್ದಿಂದ. ಪ್ರತಿ ವ್ಯಕ್ತಿ ತನ್ನ ಜೀವನದಲ್ಲಿ ಸಕ್ಸಸ್ ಮತ್ತು ಖುಷಿಯನ್ನು ಬಯಸ್ತಿರ್ತಾನೆ. ಪ್ರತಿಯೊಬ್ಬನು ಗೆಲ್ಲಬೇಕು ಅನ್ಕೋತಿರ್ತಾನೆ. ಈ ಜೀವನದಲ್ಲಿ ಎಷ್ಟೋ ಜನ ಅಂಥ ಗೆಲುವನ್ನು ಪಡ್ಕೊಂಡಿದ್ದಾರೆ. ಅವರೆಲ್ಲ ಅಪಾರ್ಚುನಿಟಿಯನ್ನು ಹುಡುಕೋದು, ನೋಡೋದು, ಸರಿಯಾಗಿ ಯೂಸ್ ಮಾಡೋ ಕಲೆಯನ್ನು ಕಲ್ಕೊಂಡಿದ್ದಾರೆ. ನಮ್ಮ ಸುತ್ತಮುತ್ತ ಇರೋ ಜನ ಏನು ಯೋಚಿಸ್ತಾರೆ ಅಂತ ಅದರಲ್ಲಿ ಟೈಮ್ ಕಳಿಬೇಡಿ. ಎಷ್ಟೋ ಜನ ಏನಾದರೂ ಬೇರೆ ಮಾಡ್ತೀವಿ ಅಂತ ಶುರು ಮಾಡ್ತಾರೆ, ಆದರೆ ಅದರ ಜೊತೆಗೆ ಇದನ್ನು ಯೋಚನೆ ಮಾಡಿ ಮಾಡೋದನ್ನು ನಿಲ್ಲಿಸಿಬಿಡ್ತಾರೆ. ಜನ ಏನು ಅನ್ಬೋದು ಅಂತ, ಜನರು ಏನು ಅನ್ಬೋದು ಅನ್ನೋ ಹೆದರಿಕೆಯಿಂದ ಎಷ್ಟೋ ಕನಸು ಕನಸಾಗೇ ಇವೆ. ಇಂಥ ಜನಗಳ ಮಾತನ್ನು ಯಾವತ್ತೂ ಕೇಳಬೇಡಿ. ಯಾರು ನಿಮ್ಮ ಜೀವನದಲ್ಲಿ ಗೆಲುವು ಮತ್ತು ಸಕ್ಸಸ್ ತಂದುಕೊಡೋದಕ್ಕೆ ಬಿಡೋದಿಲ್ವೋ, ನಿಮ್ಮ ಮನಸ್ಸು ಏನು ಹೇಳುತ್ತೋ ಆ ಮಾತನ್ನು ಕೇಳಿ ಮತ್ತು ಅಂಥವರಿಂದ ಕಲಿರಿ. ಯಾರು ಹಠ ಹಿಡಿದು ಅದರಲ್ಲಿ ಕಷ್ಟಪಟ್ಟು ಗೆಲುವನ್ನು ಸಾಧಿಸಿದರೋ ಆವಾಗ ನಿಮ್ಮಲ್ಲಿಯೂ ಆ ಹಠ ಬೆಳೆಯುತ್ತೆ. ಜೀವನದಲ್ಲಿ ಖುಷಿಯಾಗಿರೋದಕ್ಕೆ ಬಹಳಷ್ಟು ಬೇರೆ ಬೇರೆ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಮನಸ್ಸು ಯಾವುದ್ರ ಮೇಲೆ ಇರುತ್ತೋ ಅದರಲ್ಲಿಯೇ ಖುಷಿ ಮತ್ತು ಸಕ್ಸಸ್ ಇರುತ್ತೆ. ನಿಮಗೆ ಅದು ಬೇಕು ಅನ್ನೋ ಪ್ರಯತ್ನದಲ್ಲಿದ್ದರೆ ಅದಕ್ಕೆ ಬೇಕಾಗಿರೋ ಕೆಲಸ ಮಾಡ್ತಾ ಇರಿ. ಯಾವ ವ್ಯಕ್ತಿ ದೊಡ್ಡದಾಗಿರೋ ಕೆಲಸ ಮಾಡೋದಕ್ಕೆ ಹೊರಟಿರ್ತಾನೋ ಅಂಥ ವ್ಯಕ್ತಿ ಸಣ್ಣದಾಗಿರೋ ಕೆಲಸದಲ್ಲಿ ಪರ್ಫೆಕ್ಟ್ ಆಗ್ತಿರ್ತಾನೆ. ಅದೇ ಥರ ದೊಡ್ಡದಾಗಿರೋ ಅವಕಾಶಕ್ಕಾಗಿ ಕಾಯೋ ವ್ಯಕ್ತಿ ಸಣ್ಣದಾಗಿರೋ ಅವಕಾಶವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಯಾಕಂದರೆ ಸಣ್ಣದಾಗಿರೋ ಅವಕಾಶದಿಂದ ಸಾಕಷ್ಟು ಕಲಿಯೋದಕ್ಕೆ ಸಿಗ್ತಾ ಇರುತ್ತೆ. ಇದೇ ದೊಡ್ಡದಾಗಿರೋ ಅವಕಾಶಕ್ಕಾಗಿ ಯೂಸ್ ಆಗುತ್ತೆ. ಪ್ರತಿ ವ್ಯಕ್ತಿಗೂ ಮೊದಲ ಬಾರಿಗೆ ದೊಡ್ಡದಾಗಿರೋ ಅವಕಾಶ ಏನು ಸಿಗಲ್ಲ, ಆದರೆ ಸಣ್ಣದಾಗಿರೋ ಅವಕಾಶ ಸಾಕಷ್ಟು ಸಿಗ್ತಾ ಇರುತ್ತೆ. ಸ್ನೇಹಿತರೆ, ಜೀವನದಲ್ಲಿ ದೊಡ್ಡದಾಗಿರೋ ಅವಕಾಶ ಬಂದೇ ಬರುತ್ತೆ. ಅದಕ್ಕಾಗಿ ನಂಬಿಕೆ ಇಟ್ಬೇಡಿ. ನಿಮ್ಮ ಅದೃಷ್ಟಕ್ಕಿಂತ ಜಾಸ್ತಿ ನಿಮ್ಮ ಮೇಲೆ, ಯಾಕಂದರೆ ನೀವು ಮಾಡೋ ಕೆಲಸದಿಂದ ನಿಮ್ಮ ಅದೃಷ್ಟ ಚೇಂಜ್ ಆಗ್ತಾ ಹೋಗುತ್ತೆ. ಅಂತ ಯಾವ ಗ್ಯಾರಂಟಿ ಇರೋದಿಲ್ಲ ನೀವು ಜೀವನದಲ್ಲಿ ಮೊದಲ ಬಾರಿಗೆ ಗೆಲ್ತೀರಾ ಅಂತ. ಸಾಕಷ್ಟು ಬಾರಿ ಸೋಲ್ಬೋದು ಕೂಡ. ಯಾವ ಕೆಲಸ ಮಾಡೋದಕ್ಕೆ ಹೊರಟರು ಅದ್ರ ಜೊತೆಗೆ ಸೋಲೋದಕ್ಕೂ ತಯಾರಾಗಿಬಿಡಿ. ಆದರೆ ಸೋಲ್ತೀವಿ ಅನ್ನೋ ಹೆದರಿಕೆಯಿಂದ ನಿಲ್ಲಬೇಡಿ ಅಷ್ಟೇ. ಯಾಕಂದರೆ ಸೋಲ್ತೀವಿ ಅನ್ನೋ ಹೆದರಿಕೆಗಿಂತ ಏನು ಪ್ರಯತ್ನ ಮಾಡಲಿಲ್ಲ ಅನ್ನೋ ನೋವು ದೊಡ್ಡದಾಗಿರುತ್ತೆ. ಸ್ನೇಹಿತರೆ, ನೀವು ಏನು ಮಾಡಬೇಕು ಅಂತಿದ್ದೀರೋ ಅದು ನಿಮಗೆ ಸಿಗದೇ ಇದ್ದರೂ ನಡೆಯುತ್ತೆ. ಆದರೆ ಹೆದರಿಕೆಯಿಂದ ನಾನು ಅದನ್ನು ಮಾಡೋಕ್ಕಾಗಲಿಲ್ಲ ಅನ್ನೋ ನೋವು ಯಾವತ್ತೂ ಬರಬಾರ್ದು. ಜೀವನದಲ್ಲಿ ಕಲಿಯೋದಕ್ಕೆ ಸಾಕಷ್ಟು ಅಪಾರ್ಚುನಿಟಿ ಇದೆ. ಅದಕ್ಕೆ ಲರ್ನಿಂಗ್ ಮೈಂಡ್ ಸೆಟ್ ಬೇಕಾಗುತ್ತೆ. ಈ ಥರ ಒಂದು ಅಟಿಟ್ಯೂಡ್ ಡೆವಲಪ್ ಆಗಬೇಕಾಗುತ್ತೆ. ಏನೇ ಆಗಲಿ ಗೆಲುವು ಅಥವಾ ಸೋಲು, ನಾನು ಮಾತ್ರ ಕಲಿತಾ ಹೋಗ್ತೀನಿ ಅನ್ನೋ ಥರ. ಹೆನ್ರಿ ಫೋರ್ಡ್ ಈ ಜಗತ್ತಿನ ಅತಿ ದೊಡ್ಡ ಸಕ್ಸಸ್ಫುಲ್ ಮತ್ತು ಇನ್ನೋವೇಟಿವ್ ಬಿಸ್ನೆಸ್ ಮ್ಯಾನ್ ಆಗಿದ್ದರು. ಅವ್ರು ಹೇಳಿರೋ ಒಂದು ಮಾತು, ಫೇಲ್ಯೂರ್ ಈಸ್ ಅನ್ ಅಪಾರ್ಚುನಿಟಿ ಟು ಸ್ಟಾರ್ಟ್ ಅಗೇನ್, ದಿಸ್ ಟೈಮ್ ಮೋರ್ ಇಂಟೆಲಿಜೆಂಟ್ಲಿ. ಯಾವ ವ್ಯಕ್ತಿ ಅತಿ ಹೆಚ್ಚು ಫೇಲ್ಯೂರ್ ಮತ್ತು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತಾನೋ ಅದೇ ವ್ಯಕ್ತಿ ಹತ್ರನೇ ಜಾಸ್ತಿ ಎನರ್ಜಿ ಇರೋದು. ಯಾವತ್ತೂ ಪ್ರಾಬ್ಲಮ್ಸ್ನಿಂದನೇ ಎನರ್ಜಿ ಸಿಗ್ತಾ ಇರುತ್ತೆ. ಆದರೆ ನಾವು ಅದನ್ನೇ ಶಾರ್ಟ್ಕಟ್ ಮಾಡ್ತಾ ಇರ್ತೀವಿ. ನಮಗೆ ಸರಳವಾಗಿ ಎಲ್ಲ ಸಿಗ್ತಾ ಇರಬೇಕು. ನಮಗೆ ಏನು ಬೇಕೋ ಅದೆಲ್ಲ ನಮ್ಮ ಕಣ್ಮುಂದೆನೇ ಬರಬೇಕು. ಯಾವುದೇ ರೀತಿ ಪ್ರಾಬ್ಲಮ್ ಬರಬಾರ್ದು. ಆದರೆ ಒಂದು ಮಾತನ್ನು ನೆನಪಿಡಿ ಸ್ನೇಹಿತರೆ, ನಾವು ಸಕ್ಸಸ್ ಆಗೋದಕ್ಕೆ ಬೇಕಾಗಿರೋ ಎನರ್ಜಿಯ ಮೇನ್ ಸೋರ್ಸ್ ಅಂದ್ರೇ ಪ್ರಾಬ್ಲಮ್. ಅಪಾರ್ಚುನಿಟಿಗಳನ್ನು ನೋಡ್ತಾ ಇರಿ. ಸಿಗಲಿಲ್ಲ ಅಂದರೆ ನೀವೇ ರೆಡಿ ಮಾಡಿ, ಇನ್ನೋವೇಟ್ ಮಾಡಿ ಮತ್ತು ಪೇಷನ್ಸ್ ಇಡಿ. ಯಾಕಂದರೆ ಪೇಷನ್ಸ್ ಇಲ್ಲದೆ ಯಾವುದೇ ಗೆಲುವು ಸಿಗೋದಿಲ್ಲ. ಯೋಚನೆ ಮಾಡಿ ತಿಳ್ಕೊಂಡು ಕೆಲಸ ಮಾಡೋದು ಒಳ್ಳೆ ಮಾತು, ಆದರೆ ಇಷ್ಟು ಯೋಚಿಸಬೇಡಿ ಕೆಲಸ ಮಾಡೋ ಸಮಯ ಮುಗಿದು ಹೋಗೋವರೆಗೂ. ಒಂದು ಟೈಮ್ ಇರುತ್ತೆ ಯೋಚನೆ ಮಾಡೋದಕ್ಕೆ, ಪ್ಲ್ಯಾನ್ ಮಾಡೋದಕ್ಕೆ. ಆ ಟೈಮಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ, ಆಮೇಲೆ ಟೈಮ್ ಬರುತ್ತೆ ಆ್ಯಕ್ಷನ್ ತಗೊಳ್ಳೋದಕ್ಕೆ. ಅವಾಗ ಫುಲ್ ಎನರ್ಜಿ ಮತ್ತು ಉತ್ಸಾಹದಿಂದ ಆ್ಯಕ್ಷನ್ ತಗೊಳ್ಳಿ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು, ನೀವು ಹೋಗೋ ಸಕ್ಸಸ್ ಹಾದಿಯ ಜೊತೆ ಜೊತೆಗೆ ನೀವು ಹೇಗೆ ನಿಮ್ಮ ಜೀವನದಲ್ಲಿ ಗೆಲ್ತಾ ಇರ್ತೀರೋ ಅದೇ ಥರ ಬೇರೆಯವರನ್ನ ಗೆಲ್ಲಿಸುವುದರಲ್ಲಿ ಮುಂದೆ ಬನ್ನಿ. ಅವ್ರ ರಸ್ತೆಯಲ್ಲಿ ಅವ್ರ ಬೆನ್ನ ಹಿಂದೆ ನಿಂತ್ಕೊಳ್ಳಿ. ಯಾಕಂದರೆ ನಾವೆಲ್ಲರೂ ನಮ್ಮ ರಸ್ತೆಯಲ್ಲಿ ನಡೆಯೋದಂತರೂ ಇದ್ದೇ ಇದೆ, ಆದರೆ ಜೊತೆಯಲ್ಲಿ ನಡೆದ್ರೆ ಬಹಳಷ್ಟು ದೂರದವರೆಗೂ ನಡೀತೀವಿ.
ಇವಾಗ ಬೇಕಾದರೆ ನೀವು ಹೆಡ್ಫೋನ್ನ ತೆಗಿಬೋದು. ನೋನೋ, ಇನ್ನೊಂದು ಮಾತಿದೆ ಸ್ನೇಹಿತರೆ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂದಮೇಲೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನು ಶಿವು, ಕ್ಲಾರಿಟಿ ಈಸ್ ಪವರ್ ಚಾನಲಿಂದ ನಿಮ್ಮ ಕನಸಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.